வணக்கம். இன்றைய முக்கிய செய்திகள். தாழ்த்தப்பட்டு மக்களுக்கு ஒதுக்கப்படும் நிலங்கள் ஆக்கிரமிப்பு, மீட்டு தர கோரி தலித் சங்கம் ஆர்ப்பாட்டம். தாழ்த்தப்பட்ட இன மக்களுக்கு அரசு ஒதுக்கப்படும் நிலங்கள் பிற சமூகத்தினரால் ஆக்கிரமிக்கப்பட்டுள்ளது, அவற்றை மீட்டு தலித் சமூக மக்களுக்கு வழங்க வேண்டும் என கூறி தலித் சங்கர்ஷ சமிதியினர் தங்கவயல் தாசில்தார் அலுவலகம் முன்பு ஆர்ப்பாட்டம் நடத்தி தாசில்தாரிடம் புகார் மனு வழங்கினர். 6ஆம் தேதி தங்கவயல் தாலுகா தலித் சங்கர்ஷ சமிதி தலைவர் சூலிக்குண்டே ரமேஷ் தலைமையில் தங்கவயல் தாசில்தார் அலுவலகம் முன்பு கூடினர். அங்கு தாழ்த்தப்பட்ட இன மக்களின் மேம்பாட்டிற்காக அரசு சார்பில் விவசாயம் புரிய, வீடற்றவர்களுக்கு வீடுகள் கட்டிக்கொள்ள ஆகியவற்றுக்காக ஒதுக்கப்படும் நிலங்கள் மற்ற இனத்தவர்களால் ஆக்கிரமிப்பு செய்யப்பட்டுள்ளது, அவற்றை மீட்டு உண்மை பயனாளிகளான கலீல் மக்களுக்கு வழங்க வேண்டும் என கோரி ஆர்ப்பாட்டம் நடத்தினர். அப்போது அங்கு வந்த தாசில்தார் சுஜாதாவிடம் அதற்கான கோரிக்கை மனுவையும் அவர்கள் வழங்கினர். அது குறித்து விசாரணை நடத்தி உரிய நடவடிக்கை எடுக்கப்படுவதாக தாசில்தார் உறுதி அளித்தனர். இதன் பேரில் அவர்கள் அனைவரும் கலைந்து சென்றனர். நீர் கண்டி ಅವರು ಪಾಪ ಆಗಿದ್ದ ಕಾಲದಲ್ಲಿ ಇವರು ತಾತನ ಅವರಪ್ಪ ಯಾರ ಸಂಕಷ್ಟಕ್ಕೆ 5,000 10,000ಕ್ಕೆ ಇವರು ಬಂದ್ಬಿಟ್ಟಿದ್ರು, ಮತ್ತು ಅವರು ಆ ಪೊಸಿಷನ್ಗೆ ಹೋಗೋಕ್ಕೆ ಬಿಟ್ಟಿರಲ್ಲ. ಅದೆಲ್ಲ ನಮ್ಮ ಸಮುದಾಯಕ್ಕೆ ಲಾಸ್ ಆಫ್ ಆಗಿದೆ. ಅದರಿಂದ ಆ ಥರ ಜಮೀನುಗಳು ಎಷ್ಟಿದೆ ಇನಾಮದಾಗ ಅದನ್ನು ತಾವು ತನಿಖೆಗೆ ಒಳಪಡಿಸಿ ನಮ್ಮ ಅಧೀನ ಅಧಿಕಾರದಿಂದ ಅದನ್ನೆಲ್ಲ ಬಿಡಿಸಿ ಮತ್ತೆ ನಮ್ಮ ಸಮುದಾಯ ಯಾರ್ಯಾರು ಮುಲ್ಲ ಮಂಜುಳಾದಿದ್ದಾರೆ ಅವರಿಗೆ ಹ್ಯಾಂಡ್ ಓವರ್. ಆಮೇಲೆ ಬಿ ಟಿ ಸಿ ಎಲ್ ಕೇಸಸ್ಗೆ ಸಂಬಂಧಪಟ್ಟಿದೆ, ಅದು ಏನು ಮಾಡ್ತಾ ಇದ್ದಾರೆ ಅಂದರೆ ಈ ಲಕ್ಷ್ಮಣ್ ಗೌಡ ವರ್ಸಸ್ ಸ್ಟೇಟ್ ಮತ್ತು ಬಶೀರಾಮದ್ ವರ್ಸಸ್ ಸ್ಟೇಟ್ ಆಗಿದೆ, ಇವುಗಳನ್ನ ರೆಫರೆನ್ಸ್ ಹಾಕಿಬಿಟ್ಟು ಎಲ್ಲ ಜಮೀನುಗಳನ್ನು ಖಾತೆಗಳು ಮಾಡಿದೆ. ನಮ್ಮ ಇಲ್ಲಲ್ಲ ಅಂತಲ್ಲ, ಎಲ್ಲ ಓವರಲ್ಲ ಆಗಿ ವಿಲೇಜ್ ಅಕೌಂಟ್ ಇರಲು ಮತ್ತು ಆರ್ ಇರಲು ಅದು ರಿಪೋರ್ಟ್ ತಗೊಳ್ಳೋದು ಆಗ ಇದು ಸೈಟೇಷನ್ಸ್ ಹಾಕೋದು ಅವ್ರ ಅಲ್ಲಿ ನಮ್ಮ ಸಮುದಾಯ ಭೂಮಿಯಿಂದ ವಂಚಿತ. ಅದಕ್ಕೆ ಏನು ಪಿ ಟಿ ಸಿ ಎಲ್ ಕೇಸಸ್ ಇದೆ ಅದನ್ನು ಎಲ್ಲರೂ ಮರು ಅವರಿಗೆ ಹ್ಯಾಂಡ್ ಓವರ್ ಮಾಡಬೇಕು, ಪೊಸಿಷನ್ಗೆ ಹೋಗೋಕ್ಕೆ ಬಿಡಬೇಕು ಅಂತ ಅದು. ಆಮೇಲೆ ತೋಟದಾರ ಮೂರನೇದು ಲ್ಯಾಂಡ್ ಗಾರ್ಡ್ ಇಷ್ಟು ಜಮೀನಿಗೆ ಇಟ್ಕೊಂಡು ನಾವು ಇವರೆಲ್ಲ ಅರ್ಜಿಗಳು ಸಲ್ಲಿಸಿರೋದ್ರಲ್ಲಿ ಆಮೇಲೆ ಸುಮಾರು ವರ್ಷ ಹಳ್ಳಿಗಳ ನೇಮ್ ಎಲ್ಲ ಮೆನ್ಷನ್ ಮಾಡಿ ಎಲ್ಲರೂ ಇವ್ರಿಗೆ ಸಂಬಂಧಪಟ್ಟು. ಮತ್ತು ಕೆಲವ್ರು ಏನು ಮಾಡ್ತಾರೆ ಅಂದರೆ ಮೇಡಮ್ ಈ ಅದೇನೋ ಈಗಲೇ ಒಂದು ತಿಂಗಳಿಗೆ ಆಗ್ತದೆ ಏನೋ ವರ್ಷಕ್ಕೆ ಇಷ್ಟು ನಮ್ಗೆ ಕೊಟ್ಬಿಡಪ್ಪ ಬೇಕಾಗಲ್ಲ ಅಂತ ಭೂಮಿಗೆ ಭಾಗ ತಗೊಂಡಿರು. ಅಂಥವ್ರು ಕೂಡ ಜಮೀನುಗಳು ಇವತ್ತು ಅಕ್ರಮವಾಗಿ ಅಂಥವ್ರ ಖಾತೆಗೆ ತಗೊಂಡಿರೋದಕ್ಕೆ ಖಾತೆ ಇಲ್ಲ. ಎಲ್ಲ ಸಮಸ್ಯೆಗಳು ತುಂಬ ಇದೆ. ಮತ್ತು ಟೌನ್ ಒಳಗಡೆ ಏನು ಈಗ ಮೊನ್ನೆ 2019 94 C ಅದ್ರ ಒಳಗಡೆ ಬರ್ತಕ್ಕಂಥ ಯಾರು ಅಡ್ಜಸ್ಟಲ್ಲಿ ನಮ್ಮ ಸಮುದಾಯದ ಅವರಿಗೆ ಅದನ್ನು ಮಾಡಿಕೊಡ್ತೀವಿ. ಆಮೇಲೆ 8-5 ತಮ್ಮ ವ್ಯಾಪ್ತಿಗೆ ಬರೋ ಎಲ್ಲ ಹಳ್ಳಿಗಳಲ್ಲಿ ಸ್ಮಶಾನಕ್ಕೆ ಜಾಗ SC ST ಗಳಿಗೆ ನಾವು ಎತ್ಕೊಂಡು ಎಣ ಎತ್ಕೊಂಡು ಹೋಗೋವಾಗ ನಮ್ಗೆ ಅಡ್ಡಿಗಳಾಗ್ತೀವಿ. ಅಂದರೆ ಈ ಸೊಸೈಟಿಯಲ್ಲಿ ನಮಗೆ ಎಣಗಳು ಕೂಡ ಸಿಗ್ತಿಲ್ಲ. ಅದಕ್ಕೆ ಅದರಲ್ಲಿ ಏನು ನ್ಯಾಷನಲ್ SC ST ಕಮಿಷನ್ 2015 ಒಂದು ಸ್ಕೀಮ್ ಬಂದು ಇದು ಮಾಡಿದೆ. ಅದರಂತೆ ಏನು ಮಾಡಬೇಕು, ಪ್ರತಿ ಹಳ್ಳಿಗೂ ಒಂದು ಎಕರೆನ ಅರ್ಧ ಎಕರೆನ ಏನಾಗಲಿ ಲೋಕಲ್ ಅವೈಲೇಬಿಲಿಟಿ ಇದೆ ಅದು ಅಷ್ಟು ಜಮೀನನ್ನು ತಾವು ಗುರಿಸಿ ಅದು ಫೆನ್ಸಿಂಗ್ ಹಾಕಿಸಿ ಆ ಮಶಾನಕ್ಕೆ ರಿಸರ್ವ್ ಮಾಡಬೇಕು ಅಂತ ಹೇಳಿ ಅದಕ್ಕೆ ಸರ್ಕಾರದಿಂದನೂ ಏನು 5 ಲಕ್ಷ ಏನೋ ಮಾಡಿ ಏನೋ ಸ್ಮಶಾನಕ್ಕೆ
ಬಟ್ ಜಮೀನು ಕಾಯ್ದೆ ಸಹ ತಮಗೆ ಬರುತ್ತೆ ಇಷ್ಟು ಐದು ಅಂಶಗಳನ್ನು ತಮ್ಮ ಗಮನಕ್ಕೆ ಇದ್ರ ಬಗ್ಗೆ ತಾವು ಒಂದು ನಮ್ಮ ಈ ಸಮಸ್ಯೆ ಸರ್ ನಕಾಸಲ್ಲಿ ದಾರಿ ಇಲ್ಲ ನಕಾಸಗಳಲ್ಲಿ ಅದು ಸ್ವಲ್ಪ ತೆರೆಗೊಳಿಸ್ಕೊಂಡು ನಕಾಸ ದಾರಿಗಳು ಬಂದ್ ಮಾಡಿದ್ದಾರೆ ದಾರಿ ಹೋಗೋದು ಬರೋದು ದಾರಿ ಇಲ್ಲ ಸ್ಮಶಾನಗಳಿಗೆ ಮನೆಗಳು ಲ್ಯಾಂಡ್ಗಳ ಹತ್ರ ಕೂಡ ಹೋಗೋಕ್ಕಾಗಲ್ಲ ಅಲ್ಲಿ ಇವರು ಹೋಗೋಕ್ಕೆ ಬಿಡ್ತಾ ಇಲ್ಲ ಎಲ್ಲಿ ಹೋಗೋಕ್ಕೆ ಬಿಡ್ತಾ ಇಲ್ಲ ಅಲ್ಲೆಲ್ಲ ನಾನು ದಾರಿ ಬಿಡಿಸ್ಬೇಕು ಸ್ಮಶಾನ ಇದ್ದ ಜಾಗದಲ್ಲಿ ಸ್ಮಶಾನಕ್ಕೆ ರಿಸರ್ವ್ ಮಾಡಿ ಮಾಡಬೇಕು ಮತ್ತೆ ಪಿಟ್ಸ್ ಎಲ್ಲ ಆಗಲಿ ಇನಾಮ್ ಲ್ಯಾಂಡ್ಸ್ ಆಗಲಿ ಯಾರ್ಯಾರು ಸವರ್ಣೀಯರ ನಮ್ಮದು ಕಿತ್ಕೊಂಡಿದ್ದಾರೆ ಕೊರ್ಸಕ್ಕೆ ಅದನ್ನೆಲ್ಲ ನಾನು ಕಾನೂನು ವ್ಯಾಪ್ತಿಯಲ್ಲಿದ್ದರೆ ಅಪ್ಲಿಕೇಶನ್ ಮತ್ತೆ ಅವರಿಗೆ ಹ್ಯಾಂಡ್ ಓವರ್ ಮಾಡಿ ಇಷ್ಟು ಸಮಸ್ಯೆಗಳು ತಮ್ಮ ಗಮನಕ್ಕೆ ಬರೋದಿ ಬಸ್ಸೇ ನಾವು ಪದಾಧಿಕಾರಿಗಳು ಮಾತ್ರ ತಮ್ಮನ್ನು ಭೇಟಿಯಾಗಿ ನನ್ನ ಕೊಟ್ಟು ಹೋಗೋಣ ಮತ್ತೆ ತಾವು ಅದಕ್ಕೆ ಏನಾದರೂ ಒಂದು ಭರವಸೆ ನಾನು ನೀಡಿದೆ ನಮ್ಮ ಸಮುದಾಯಕ್ಕೆ ಮತ್ತೊಂದು ಸಲ ತಮ್ಮ ಬಂದು ನಾವು ಕಲಿಸಿದ್ರೆ ನಾವೆಲ್ಲ ಬಂದು ತಮ್ಮ ಯಾವ ಹಳ್ಳಿಯಲ್ಲಿ ಎತ್ತರದ ಸಮಸ್ಯೆ ಇದೆಯಾ ಇನಾಬು ಇದೆಯಾ ದರ್ಖಾಸ್ತು ಇದೆಯಾ ಸ್ವಾಗತ ಅವರು ಪೊಲಿಟಿಕಲ್ ಆಕ್ಸೆಸ್ ಆಗಿ ಅವ್ರು ತಗೊಂಡು ಹೋಗ್ತಾರೆ ಜಮೀನ್ ಇದ್ರೆ ಮಾತ್ರ ನಾವು ರೆಕಾರ್ಡ್ ಮಾಡಕ್ಕಾಗುತ್ತೆ ಯಾಕೆಂದ್ರೆ ಬೇರೆ ಅಂದ್ರೆ ಪ್ರೈವೇಟ್ ಪರ್ಸನ್ಸ್ ಯಾರು ಕೊಡಕ್ ಬರ್ತಾ ಇಲ್ಲ ಈಗ ಇರೋದ್ರಿಂದ ನಮ್ ಕೆಜಪ್ಪ ತಾಲೂಕಲ್ಲಿ 5 ವಿಲೇಜಸ್ ಗೆ ಸ್ಮಶಾನಾಲಯ ಇಲ್ಲ ಗವರ್ನಮೆಂಟ್ ಜಮೀನು ಯಾರು ಕೊಡಕ್ಕೂ ಮುಂದೆ ಬರ್ತಾ ಇಲ್ಲ ಆ ಒಂದು ಉದ್ದೇಶಕ್ಕೋಸ್ಕರ ಈಗ ಏನನ ಸರ್ಕಾರಿ ಜಮೀನು ಏನನ ಅವೈಲೇಬಲ್ ಇತ್ತು ಅಂತಂದ್ರೆ ಖಂಡಿತ ಅಂತ ನಾವು ಮಾಡ್ಕೊಡ್ತೀವಿ ನೀವು ಮೊದಲೆಲ್ಲ ಡಾಕ್ಯುಮೆಂಟ್ಸ್ ಕೊಡ್ಬೇಕು ಯಾವ ಊರಲ್ಲಿ ಇಲ್ಲ ಅಂತ ಇದ್ರೆ ಗವರ್ನಮೆಂಟ್ ಲ್ಯಾಂಡ್ ಇದ್ರೆ ನಾವು ರಿಸರ್ವ್ ಮಾಡಿ ಕೊಡ್ತೀವಿ ಅದೇ ಮತ್ತೆ ಕೆಲವು ಹಳ್ಳಿಗಳಿಂದ ಸರ್ವೆ ನಮಗೆ ಸಮೇತ ಹಾಕಿ ಕೊಟ್ಟಿದ್ದೀವಿ ಹಾಕಿ ಕೊಟ್ಟಿದ್ರೆ ನಾನು ವೆರಿಫೈ ಮಾಡ್ತೀನಿ ಆರ್‌ಡಿಎಗೆ ಹಾಕ್ತೀನಿ ಅವರಿಂದ ರಿಪೋರ್ಟ್ ತಗೊಂಡ್ಬಿಟ್ಟು ನಾನು ಗವರ್ನಮೆಂಟ್ ಜಮೀನು ಅವೈಲೇಬಲ್ ಇತ್ತು ಅಂತಂದ್ರೆ ರೆಕಾರ್ಡ್ ಮಾಡಿ ನಾನು ಜಿಲ್ಲಾಧಿಕಾರಿಗಳು ಕಳಿಸಿ ಅಲ್ಲಿಂದ ಮಂಜೂರಿ ತಗೊಂಡಿದ್ದಾದ್ಮೇಲೆ ಮತ್ತೆ ನಾವು ರಿಸರ್ವ್ ಮಾಡ್ತೀವಿ ಸರ್ ಇನ್ನು ಸ್ವಲ್ಪ ಹಿಂದೆ ಬನ್ನಿ ಸರ್ ಇದೆ ಮಾಸ್ಕ್ ಹಾಕೊಳ್ಳಿ ಮಾಸ್ಕ್ ಹಾಕೊಳ್ಳಿ ಮಾಸ್ಕ್ ಯಾರು ತೆಗಿಬೇಡಿ ಮಾಸ್ಕ್ ಹಾಕೊಳ್ಳಿ ಸರ್ ನೋಡಿ ಕೆ ಜಿ ಎಫ್ ತಾಲೂಕು ಶಾಖೆ ಮತ್ತು ನಮ್ಮ ಜೀವಿಕಾ ಜೀತ ವಿಮುಕ್ತಿ ಕರ್ನಾಟಕದ ಸಹಯೋಗದಲ್ಲಿ ಕರ್ನಾಟಕ ದಲಿತಸಂಘ ಸಮಿತಿ ಕೆ ಜಿ ಎಫ್ ಮತ್ತು ಬಂಗಾರಪೇಟೆ ತಾಲೂಕು ಶಾಖೆಗಳ ಪದಾಧಿಕಾರಿಗಳು ಏನು ಕೋವಿಡ್ ನಿಯಮ ಇರೋದ್ರಿಂದ ಸಾಮಾಜಿಕ ಅಂತರ ಕಾಯ್ದುಕೊಳ್ಳೋ ದೃಷ್ಟಿಯಿಂದ ಪದಾಧಿಕಾರಿಗಳು ಮಾತ್ರ ನಾವು ಇವತ್ತು ಮಾನ್ಯ ಕೆ ಜಿ ಎಫ್ ತಾಲೂಕು ತಹಸೀಲ್ದಾರ್ ಅವರ ಗಮನಕ್ಕೆ ಏನು ಕೆ ಜಿ ಎಫ್ ತಾಲೂಕಿಗೆ ವ್ಯಾಪ್ತಿಗೆ ಬರ್ತಕ್ಕಂಥ ರೆವಿನ್ಯೂ ಸಮಸ್ಯೆಗಳೇನಿದೆ ದಂತರದ್ದು ಮೊದಲನೇದಾಗಿ ಪಿ ಟಿ ಸಿ ಎಲ್ ಭೂಮಿ ವಿವಾದಗಳಾಗ್ಬೋದು ಎರಡನೇದಾಗಿ ತೋಟಿ ತಳಾರಿ ನೀರ್ಗಂಟಿ ಇನಾಮ್ ಭೂಮಿಗಳ ವಿವಾದಗಳಾಗ್ಬೋದು ಮೂರನೇದು ದಲಿತರ ಕೇರಿಗಳಲ್ಲಿ ದಲಿತರಿಗೆ ಸ್ಮಶಾನಕ್ಕೆ ಭೂಮಿಯನ್ನು ಕಾಯ್ದಿರ್ತಕ್ಕಂಥ ಒಂದು ಆಗ್ಬೋದು ನಾಲ್ಕನೇದು ಏನು ಕೆ ಜಿ ಎಫ್ ರೆವಿನ್ಯೂ ತಾಲೂಕಿನಲ್ಲಿ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನಕ್ಕೆ ಮತ್ತು ಬಾಬು ಜಗಜೀವನ ಭವನಗಳಿಗೆ ಜಾಗವನ್ನು ಮೀಸಲಿಡ್ಸೋಂಥದ್ದು ಸ್ಮಶಾನಕ್ಕೆ ಮೀಸಲಿಡ್ಸೋಂಥದ್ದು ಆಮೇಲೆ ಏನು ಸರ್ಕಾರಿ ಗೋಮಾಳಗಳಿದೆಯೋ ಅದರಲ್ಲಿರ್ತಕ್ಕಂಥ ಜಮೀನುಗಳ ಒಟ್ಟಾರೆ ಕ್ರೋಢೀಕರಣ ಮಾಡಿ ಗ್ರಾಮ ಪಂಚಾಯತಿ ಲೆಕ್ಕ ವೃತ್ತವಾರು ಎಷ್ಟು ಭೂಮಿ ಲಭ್ಯತೆ ಇದೆ ಅಂತೇಳಿ ಸಾರ್ವಜನಿಕ ಗಮನಕ್ಕೆ ತಂದು ಅದರಲ್ಲಿ ಶೇಕಡ 50 ಭಾಗ ಎಸ್ ಸಿ ಎಸ್ ಟಿಯವರಿಗೆ ಭೂಮಿಯನ್ನು ಮೀಸಲಿಟ್ಟು ಏನು ಫಾರಂ 53 ಅರ್ಜಿ ಸಲ್ಲಿಸಿದ್ದಾರೆ 1997-98 ಅರ್ಜಿಗಳು ಸಲ್ಲಿಸ್ಕೊಂಡು ಅನುಭವದಲ್ಲಿದ್ದಾರೆ ದಲಿತ ಸಮುದಾಯಗಳು ಅವರಿಗೆ ಕಾಲಮಿತಿ ಒಳಗಡೆ ದರ್ಖಾಸ್ತು ಮುಂದೆ ತಂದು ಅವರಿಗೆ ಸಾಗುವಳಿ ಚೀಟಿಗಳು ಕೊಡಬೇಕಂಥದ್ದು ಮತ್ತು ಇತರೆ ಭೂಮಿಗಳು ಏನು ದಲಿತರಿಗೆ ಆಶಾಮಿಸಿ ತೋರಿಸಿ ಸವರ್ಣೀಯರು ಬಲ್ಲಾಢ್ಯರು ಅಣಬಾರ ತೋರಿಸಿ ಏನು ದಲಿತರ ಭೂಮಿಗಳಲ್ಲಿ ದೌರ್ಜನ್ಯತವಾಗಿದ್ದಾರೆ ಅಂಥ ಒಂದು ಭೂಮಿಗಳನ್ನು ವಶಪಡಿಸಿ ಮತ್ತು ಆ ಕುಟುಂಬಗಳಿಗೆ ಹಸ್ತಾಂತರ ಮಾಡೋಂಥದ್ದು ಇಷ್ಟು ಸಮಸ್ಯೆಗಳನ್ನು ನಾವು ಇವತ್ತು ಮೇಡಮ್ ಗಮನಕ್ಕೆ ತಂದಿದ್ದೀವಿ
ಅವರು ನಾನು ಅದ್ರ ಬಗ್ಗೆ ಪರ್ಶು ಮಾಡ್ತೀನಿ ಅಂತ ಹೇಳಿದ್ದಾರೆ. ಅವ್ರಿಗೆ ಒಂದು 15 ದಿವಸಗಳ ಕಾಲ ನಾವು ಕಾಲಾವಕಾಶ ಕೊಡ್ತೀವಿ. ಅಷ್ಟು ಒಳಗಡೆ ಪರಿಶೀಲನೆ ಮಾಡಿ ನಮ್ಮ ಏನು ಸಾಮಾಜಿಕ ನ್ಯಾಯದ ಒಂದು ನ್ಯಾಯಬದ್ಧವಾದ ನಮಗೆ ಪ್ರತಿಯೊಬ್ಬ ದಲಿತ ಕುಟುಂಬಕ್ಕೂ ಒಂದು 2 ಎಕರೆ ಭೂಮಿ ಬೇಕಂತ ನಮ್ಮ ಹೋರಾಟ ಏನಿದೆ ಆ ಹೋರಾಟಕ್ಕೆ ಇವತ್ತು ನಾವು ಮೇಡಮ್ ಅವರಿಗೆ ಮನವಿ ಕೊಟ್ಟಿದ್ದೀವಿ. ಕಾಲಾವಕಾಶ 15 ದಿವಸ ಕೊಟ್ಟಿದ್ದೀವಿ. ಆ ಕಾಲಮಿತಿ ಒಳಗಡೆ ಅದ್ರ ಬಗ್ಗೆ ಪರಿಶೀಲನೆ ಮಾಡಿ ಕ್ರಮ ವಹಿಸಿದ್ದೆ. ಮುಂದಿನ ದಿನಗಳಲ್ಲಿ ಆ ಬಗ್ಗೆ ತಾಲೂಕಿನಾದಂಥ ಇನ್ನೂ ಹಳ್ಳಿ ಸಮಸ್ಯೆಗಳನ್ನು ಕ್ರೋಢೀಕರಣ ಮಾಡಿ ನಾವು ಒಂದು ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲಿ ಅಧಿಕಾರಿಗಳ ಗಮನ ಸೆಳೆಯುವಂಥ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನು ರೂಪಿಸಿ ಆ ಸಮುದಾಯಗಳಿಗೆ ಕನಿಷ್ಠ ಕುಟುಂಬಕ್ಕೆ 2 ಎಕರೆ ಜಮೀನು ಕೊಡಿಸೋಂಥ ವ್ಯವಸ್ಥೆಯನ್ನು ಕರ್ನಾಟಕ ದಿವ್ಯಾಂಗ ಸಮಿತಿಯಿಂದ ಮಾಡ್ತೀವಿ ಅನ್ನೋ ಒಂದು ನಾವು ಭರವಸೆ ಕೊಡ್ತಾ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡ್ತೀವಿ.